ಸರಸ್ವತೀ ನಮಸ್ತುಭ್ಯಂ ವರದೈ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುವಾ ಪಾಂತನೋ ನಿತ್ಯಂ ಜ್ಞಾನದರ್ಶನ ನಾಯಕ ಚಾರಿತ್ರಾಣ ಭಕ್ತೈರ ಮೋಕ್ಷ ಮಾರ್ಗೋಪದೇಶಿಕ ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣ ಕಾರಣಂ ಪ್ರಧಾನಂ ಸರ್ವದರ್ಪಾಣಂ ಜೈನಂ ಜೇತುಶಾಸನಂ. ಕುಲೆ ದೇವಾದಿದೇವ ಚಿಂತಾಮಣಿ ಪಾರ್ಶ್ವನಾಥ ತೀರ್ಥಂಕರ ಭಗವಾನ್ ಕೀ, ವರ್ತಮಾನ ಕಾಲಂ ವರ್ತಮಾನ ಮಹಾವೀರ ಭಗವಾನ್ ಕೀ, ಹೇ ಅನಂತಾನ ಸಿದ್ಧ ಪರಮೇಶ್ವರಿ ಭಗವಾನ್ ಕೀ, ಹೇ ಅನಂತನಾಥ ಭಗವಾನ್ ಕೀ, ಉತ್ತಮ ಷೋಡಶ ಕಾರಣ ಭಾವನಾ ಕೀ, ದಶಲಕ್ಷಣ ಧರ್ಮ ಕೀ, ಉತ್ತಮ ಬ್ರಹ್ಮಚರ್ಯ ಧರ್ಮ ಕೀ, ಅಹಿಂಸಾ ಪರಮೋ ಧರ್ಮ ಕೀ, ಚರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿ ಸಾಗರ್ ಜೀ ಮಹಾರಾಜ್ ಕೀ, ಬಳಿ ಪರಮ ಪೂಜ್ಯ ಹರಿಕಾ ರತ್ನ ಶ್ರೀಮತಿ ಮಾತಾಜಿ ಕೀ, ದಶಲಕ್ಷಣ ಧರ್ಮದ ಹತ್ತನೇ ದಿವಸ ಹಾಗೂ ಕೊನೆಯ ದಿವಸ ಆತ್ಮಧರ್ಮ ಹತ್ತನೇ ಲಕ್ಷಣ ಉತ್ತಮ ಬ್ರಹ್ಮಚರ್ಯ ಧರ್ಮ. ಕಳೆದ 9 ದಿನಗಳು ನಾವುಗಳು ಕಷಾಯದ ಕಾರಣದಿಂದಾಗಿ ಆತ್ಮನಲ್ಲಿ ವಿಕಾರ ರೂಪಿಯ ಪರಿಣಾಮಗಳಿಂದ ಆತ್ಮತತ್ವವನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಳಲಿಕ್ಕಾಗದೆ ಅನಂತ ಸಂಸಾರದ ಚಕ್ರದಲ್ಲಿ ಬಿದ್ದು ಒದ್ದಾಡುತ್ತಿರುವ ಬಗೆಗಳನ್ನು ತಿಳಿದುಕೊಂಡ್ವಿ. ಆ ನಿಮಿತ್ತವಾಗಿ ಕೊನೆಯ ದಿನಗಳಲ್ಲಿ ಈ ಸಂಸಾರದಿಂದ ನಿವೃತ್ತಿಯ ಉಪಾಯವನ್ನು ಆಚಾರ್ಯರು ಹೇಳಿದ್ದು, ನಿನ್ನೆ ದಿವಸ ಉತ್ತಮ ಅಕಿಂಚನೀಯ ಧರ್ಮವನ್ನು ಹೇಳಿದ್ದು, ಇವತ್ತಿನ ದಿವಸ ಉತ್ತಮ ಬ್ರಹ್ಮಚರ್ಯ ಧರ್ಮದ ಹೇಳಿದ್ದಾರೆ. ತತ್ವ ಈ ದಶಲಕ್ಷಣ ಪೂಜೆಯಲ್ಲಿ ಉತ್ತಮ ಕ್ಷಮಾ ಮಾರ್ಧವ ಆರ್ಜವ ಏನಿದೆ, ಇದು ಸಂಸಾರದಿಂದ ಪಾರಾಗಲಿಕ್ಕಿರುವಂತಹ ಉಪಾಯಗಳು ಅಂತ ಹೇಳಿದ್ದಾರೆ. ಹಾಗೆ ಶೌಚ ಸತ್ಯ ಸಂಯಮಗಳೇನಿದ್ದಾವೆ, ಈ ಸಂಸಾರದಿಂದ ಹೋಗ್ಲಿಕ್ಕೆ ಮಾರ್ಗಗಳು, ನಂತರ ಉತ್ತಮ ಅಕಿಂಚನೆ ಮತ್ತು ಬ್ರಹ್ಮಚರ್ಯಗಳು, ದಶ ಧರ್ಮ ಸಾರವೇ ಅಂತ ಹೇಳಿ ಪೂಜೆಯನ್ನು ಹೇಳುವಾಗ ಆಹ್ವಾನದಲ್ಲಿ ಬರುತ್ತೆ. ಈ ಬ್ರಹ್ಮಚರ್ಯ ಮತ್ತು ಅಕಿಂಚನೆ ಧರ್ಮಗಳೇನಿದ್ದಾವೆ, ಈ ನಾವು ಸಂಸಾರದಿಂದ ನಾವೇನೀಗ 8, 10, 9 ದಿನಗಳು ದಶಲಕ್ಷಣಗಳ ಬಗ್ಗೆ ತಿಳಿದುಕೊಂಡ್ವಿ, ಅವುಗಳ ಫಲಿತಾಂಶ ಏನಪ್ಪ ಅಂತ ಹೇಳಿದ್ರೆ ಈ ಸಂಸಾರದಲ್ಲಿ ಉತ್ತಮ ಅಕಿಂಚನೆ ಮತ್ತು ಬ್ರಹ್ಮಚರ್ಯ. ಅಂತಿಮವಾಗಿ ಈ ಸಂಸಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ಈ ಭೂಮಿಯಲ್ಲಿ ಯಾವುದು ನನ್ನದಲ್ಲ, ಸಂವೇಗ ಭಾವ ಯಾವುದು ನನ್ನದಲ್ಲ, ನನ್ನ ಜೊತೆ ಬರೋದಿಲ್ಲ, ಯಾವ ಬಂಧುಗಳು ಬರುವುದಿಲ್ಲ, ಯಾವ ಸಂಪತ್ತು ನನ್ನ ಜೊತೆಗೆ ಇರೋದಿಲ್ಲ, ಯಾವತ್ತಿದ್ರೂ ನಾನು ಈ ಸಂಸಾರವನ್ನು ತೊರೆಯಬೇಕಾಗುತ್ತೆ ಅನ್ನುವಂಥ ನಕಿಂಚನಸ್ಥೆ ಭಾವ, ಆ ಕಿಂಚನೆ ಭಾವವನ್ನು ಇಟ್ಕೊಳ್ಳುವ ಧಾರಣೆ ಮಾಡಿಕೊಳ್ಳುವ ಜೊತೆ ಜೊತೆಗೆ ಈ ಸಂಸಾರದಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ಇಟ್ಕೊಳ್ಳದೆ ಯಾವುದು ಬಂಧು ಬಾಂಧವರ ಜೊತೆಗೆ ಅಥವಾ ಪತಿ ಪತ್ನಿ ಇತ್ಯಾದಿ ಯಾವ ಬಂಧುಗಳ ಜೊತೆಗೂ ನನ್ನ ಯಾವ ಸಂಬಂಧವೂ ಇಲ್ಲದೆ ನನ್ನ ಆತ್ಮ ಪ್ರದೇಶದಲ್ಲೇ ನನ್ನ ಧ್ಯಾನವನ್ನು ಏಕಾಗ್ರಚಿತ್ತಗೊಳಿಸ್ತೀನಿ ಅನ್ನುವಂಥ ಭಾವನೆಯನ್ನು ಧಾರಣೆ ಮಾಡುವಂಥದ್ದೇ ಉತ್ತಮ ಬ್ರಹ್ಮಚರ್ಯ ಧರ್ಮ ಅಂತ ಹೇಳ್ತಾರೆ. ಬ್ರಹ್ಮೇಣ ಚರತಿ ಇತಿ ಬ್ರಹ್ಮಚರ್ಯ. ಬ್ರಹ್ಮ ಅಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ಇರುವಂಥದ್ದು, ಮಧ್ಯಭಾಗದಲ್ಲಿ ಯಾವುದಂದ್ರೆ ಆತ್ಮ ಪ್ರದೇಶದ ಮಧ್ಯಭಾಗದಲ್ಲಿ ನಾವು ನಮ್ಮ ಧ್ಯಾನವನ್ನು ಏಕಾಗ್ರಗೊಳಿಸುವಂಥದ್ದು, ನಮ್ಮ ಆತ್ಮ ಪ್ರದೇಶದಲ್ಲೇ ನಮ್ಮ ಚಿತ್ತವನ್ನು ಅಲ್ಲೇ ಏಕಾಗ್ರಗೊಳಿಸಿಕೊಳ್ಳುವಂಥದ್ದಕ್ಕೆ ಬ್ರಹ್ಮಚರ್ಯ. ಬೇರೆ ಯಾವುದೇ ಸಂಸಾರದ ವಿಕಲ್ಪಗಳು ನಮ್ಮ ಆತ್ಮ ಪ್ರದೇಶಕ್ಕೆ ಬಂದು ಅಂಟಿಕೊಳ್ಳದೇ ಇರಲಿ. ನನ್ನ ಆತ್ಮ ಪರಿಶುದ್ಧನಾಗಿದ್ದಾನೆ, ನನ್ನ ಆತ್ಮ ಶುದ್ಧನಾಗಿದ್ದಾನೆ, ಆದರೆ ಈ ಕಷಾಯಗಳ ಒಂದು ಪರಿಣತಿಯಿಂದಾಗಿ ನನ್ನ ಆತ್ಮ ಪ್ರದೇಶದಲ್ಲಿ ಬಂದು ಅಂಟಿಕೊಂಡಿರೋದ್ರಿಂದ ನಾನು ನನ್ನ ಆತ್ಮ ತತ್ವವನ್ನು ನೋಡಲಿಕ್ಕೆ ಅಡ್ಡಿಯಾಗ್ತಿದ್ದೇವೆ. ಆ ನಿಮಿತ್ತವಾಗಿ ಎಷ್ಟು ಸಾಧ್ಯವಷ್ಟು ನನ್ನ ಆತ್ಮನ ಪರಿಣತಿಯನ್ನು ಈ ವಿಭಾವಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀನಿ, ಹಾಗಾಗಿ ನನ್ನ ಆತ್ಮನನ್ನು ಏಕಾಗ್ರಗೊಳಿಸಿಕೊಳ್ತೀನಿ ಅನ್ನುವಂಥ ಭಾವನೆಯನ್ನು ಹೊಂದುವುದೇ ಉತ್ತಮ ಬ್ರಹ್ಮಚರ್ಯ ಧರ್ಮ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ವ್ಯವಹಾರ ಲೋಕದಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಬ್ರಹ್ಮಚರ್ಯವನ್ನು ಈ ರೀತಿಯಾಗಿ ವರ್ಣನೆ ಮಾಡಿದರು. ವ್ಯವಹಾರದಲ್ಲಿ ಸ್ತ್ರೀ ಅಥವಾ ಪುರುಷರ ವ್ಯಾಮೋಹದಲ್ಲಿ ಸಂಸಾರದಲ್ಲಿ ಇರದೆ ಅವರು ಪರಿಶುದ್ಧರಾಗಿ ಮುಕ್ತರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದೇ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ. ಅದನ್ನೇ ತತ್ವಾರ್ಥದಲ್ಲಿ ಮೈತನಮ ಬ್ರಹ್ಮ, ಯಾವುದೇ ರೀತಿಯ ಸಂಸಾರದ ಪುರುಷನಾಗಲಿ ಸ್ತ್ರೀ ಆಗಲಿ ಸಂಸಾರದಲ್ಲೇ ಇರಬೇಕು ಅನ್ನೋ ಆಸಕ್ತಿ ಇಟ್ಕೊಳ್ಳದೆ ನಾನು ನನ್ನ ಹೆಂಡತಿ ಮಕ್ಕಳು ಅನ್ನೋಂಥ ಭಾವನೆಯನ್ನೇ ಧಾರಣೆ ಮಾಡಿಕೊಂಡು ಸಂಸಾರದಲ್ಲಿ ಇರದೆ ಅದರಿಂದಲೂ ಪರಿತಕ್ತನಾಗಿ ಕೊನೆಗೆ ಪುರುಷನಾಗಲಿ ಸ್ತ್ರೀ ಆಗಲಿ ಸಂಸಾರವನ್ನು ತ್ಯಾಗ ಮಾಡುವ ಭಾವನೆ ಇಟ್ಕೊಳ್ಳಿ ಅನ್ನುವಂಥದ್ದೇ ಬ್ರಹ್ಮಚರ್ಯದ ಲಕ್ಷಣವನ್ನು ಹೇಳಿದ್ದಾರೆ. ತತ್ವಾಶ್ರದಲ್ಲಿ 7ನೇ ಅಧ್ಯಾಯದಲ್ಲಿ ಬ್ರಹ್ಮಚರ್ಯ ಧರ್ಮದ
ಏನೇನೆಲ್ಲ ದೋಷಗಳು ಅಂತ ಹೇಳಿರುವಾಗ, ಆ ಸ್ತ್ರೀರಾಗ, ಕಥಾಶ್ರವಣ, ತನ್ಮನೋರಾಗ, ನಿರೀಕ್ಷಣ, ಪೂರ್ವರ ತನ್ನ ಶ್ರೇಷ್ಠ, ಸರಸಶ್ವರಿದ ಸಂಸ್ಕಾರ ತ್ಯಾಗ. ಅಂದ್ರೆ ಕೇವಲ ಮೈಥುನ ಮಾಡುವಂಥದ್ದೇ ಅದು ದೋಷ ಅನ್ನುವಂಥದ್ದಲ್ಲ, ಅದರ ಜೊತೆ ಜೊತೆಗೆ ಸ್ತ್ರೀರಾಗ, ಹೆಣ್ಣಿನ ಬಗ್ಗೆ ಅಥವಾ ಪುರುಷನ ಬಗ್ಗೆ ರಾಗ ಇಟ್ಕೊಳ್ಳುವಂಥದ್ದು, ಅಂತ ಸಂಬಂಧಪಟ್ಟ ಕಥೆಗಳನ್ನ ಕೇಳುವಂಥದ್ದು, ಕೇಳುವಂಥದ್ದು, ನೋಡುವಂಥದ್ದು, ಮತ್ತೆ ಅವರ ಮೇಲೆ ಮೋಹ ಇಟ್ಕೊಳ್ಳುವಂಥದ್ದು, ಅಂಗ ನಿರೀಕ್ಷಣೆ ಮಾಡುವಂಥದ್ದು, ಪೂರ್ವರತ ಹಿಂದೆ ಯಾವತ್ತು ನಾವು ಮಾತನಾಡಿದ್ದು, ಅರಟೆ ಹೊಡೆದಿದ್ದು, ಮಾತುಗಳು ಮಾಡಿದ್ದನ್ನ ಮತ್ತೆ ಮತ್ತೆ ಧರ್ಮ ಧ್ಯಾನ, ಅಂದ್ರೆ ಪೂಜೆ ಮಾಡ್ತಿರ್ತೀವಿ ಅಥವಾ ಸ್ವಾಧ್ಯಾಯ ಮಾಡ್ತಿರ್ತೀವಿ, ಅಂತ ಸಂದರ್ಭದಲ್ಲಿ ಅವನ್ನೆಲ್ಲ ಹಳೆ ಈ ರೀತಿಯಾಗಿ ನಾವು ಮಾಡಿದ್ವಿ, ಈ ತರ ನಾವು ಮಾತಾಡಿದ್ವಿ ಅನ್ನುವಂಥದ್ದನ್ನ ಹಳೆಯದನ್ನ ಶೃಂಗಾರದ ವಿಚಾರಗಳನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಅಂತ, ಅಥವಾ ಕೇಳೋದು, ಮಾತನಾಡುವಂಥದ್ದು, ನೆನಪು ಮಾಡ್ಕೊಳ್ಳುವಂಥದ್ದು ಸಹ ಈ ಬ್ರಹ್ಮಚರ್ಯದ ದೋಷಗಳಲ್ಲಿ ಹೇಳಿದ್ದಾರೆ. ಆ ರೀತಿಯಾಗಿ ಈ ಬ್ರಹ್ಮಚರ್ಯದ 5 ಪ್ರಕಾರದ ಬ್ರಹ್ಮಚರ್ಯದ ಅತಿಚಾರಗಳು, ಮತ್ತೆ ಇನ್ನು ಅದಲ್ಲದೆ ಪರವಿವಾಹ, ಅಂದ್ರೆ ಈಗ ತನ್ನ ಪರಿವಾರದ ತಂದೆ ತಾಯಿಗಳು ತಮ್ಮ ಮಕ್ಕಳ ಮದುವೆಯನ್ನು ಮಾಡ್ತಾರೆ, ತನ್ನ ಮಗನದಾಗ್ಲಿ ಅಥವಾ ಮಗಳದಾಗ್ಲಿ, ಅದರಲ್ಲಿ ಯಾವುದೇ ರೀತಿಯ ದೋಷ ಇರೋದಿಲ್ಲ, ಅದು ಕರ್ತವ್ಯ ಅನ್ನುವಂಥ ಬರುತ್ತೆ. ಆದರೆ ಪರವಿವಾಹ, ಬೇರೆಯವ್ರ ಮಕ್ಕಳದ್ದು ಮದುವೆ ಮಾಡಿಸೋದು ಅಥವಾ ಬೇರೆ ಮಗಂದು ಮದುವೆ ಮಾಡಿಸುವಂಥದ್ದು, ಅದು ಸಾಮಾನ್ಯ ಜನರದ್ದು ಯಾಕಾರ ಹೇಳಿ ಅವರಿಗೆ ಯಾರೂ ಇಲ್ಲ ಅಥವಾ ಸಹಕಾರ ಇಲ್ಲ ಅಂತ ಹೇಳಿದ್ರೆ ನಾವು ಸಹಕಾರ ಕೊಟ್ಟು ಮಾಡುವಂಥದ್ದು, ಅದು ಪರವಿವಾಹ. ಬೇರೆಯವ್ರ ವಿವಾಹ ಮಾಡಿಸೋದು ಬ್ರಹ್ಮಚರ್ಯ ಧರ್ಮಕ್ಕೆ ಈಗ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಿದ್ದಾರೆ, ಪ್ರತಿಮಾದಾರಿಗಳಾಗಿದ್ದಾರೆ, ಅವರಾಗಿದ್ದುಕೊಂಡು ಬೇರೆಯವ್ರ ಮದುವೆ ಮಾಡಿದ ಬಗ್ಗೆ ಯೋಚನೆ ಮಾಡಿ ಅದು ಅಥವಾ ಮದುವೆ ಮಾಡಿಸುವಂಥದ್ದು ಅವರ ವ್ರತಕ್ಕೆ ಭಂಗ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಪರಿಗ್ರಹಿತ ಆ ಹೆಣ್ಣನ್ನು ಸಹ ಆ ಒಂದು ಪರಿಗ್ರಹದ ರೀತಿಯಲ್ಲಿ ನೋಡಾಗಿದೆ, ಅವರನ್ನ ಎಲ್ಲರ ಕೂಡಿ ಹಾಕುವಂಥದ್ದು, ಅವರನ್ನ ನಮ್ಮದು ಅನ್ನುವಂಥ ಭಾವನೆಯಲ್ಲಿ ತಿಳ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಅತಿಚಾರ ದೋಷಗಳನ್ನು ಸಹ ತತ್ವಾರ ಸೂತ್ರದಲ್ಲಿ ಹೇಳಿದ್ದಾರೆ. ಆ ನಿಮಿತ್ತವಾಗಿ ಇದು ವ್ಯವಹಾರದಲ್ಲಿ ಸ್ತ್ರೀ ಸಂಬಂಧಿ ಅಥವಾ ಪುರುಷ ಸಂಬಂಧಿ ದೋಷಗಳನ್ನು ಗುರುತಿಸಿದ್ರು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿನಲ್ಲಿ ಆತ್ಮನ ಪರಿಶುದ್ಧತೆಯನ್ನು ಹೊರತುಪಡಿಸಿ ವಿಕಾರ ಭಾವನೆಗಳನ್ನು ಹೊಂದದೇ ಇರುವಂಥದ್ದೇ ಉತ್ತಮ ಬ್ರಹ್ಮಚರ್ಯ ಧರ್ಮ ಅಂತ ಹೇಳಿದ್ದಾರೆ. ಬ್ರಹ್ಮಚರ್ಯ ಧರ್ಮದ 8,000 ಶೀಲಗುಣಗಳನ್ನು ಯಾವಾಗ ಅವರು ಪ್ರಾಪ್ತಿಯನ್ನು ಮಾಡಿಕೊಳ್ತಾರೆ, ಪರಿಪೂರ್ಣತೆಯನ್ನು ಹೊಂದುತ್ತಾರೆ, ಆವಾಗಲೇ ಅರಿಹಂತ ಪರಮೇಶ್ವರಿಗಳಾಗುವಂಥದ್ದು. 12ನೇ ಗುಣಸ್ಥಾನದಲ್ಲಿ ಹೋದಾಗ ಅವರು ಶೀಲ ದೋಷಗಳು ಅಂತ ಹೇಳ್ತಾರೆ, 18,000 ಶೀಲ ದೋಷಗಳಿರ್ತವೆ, ಅವುಗಳು ಯಾವಾಗ ನೀವು ಅದರಿಂದ ಮುಕ್ತರಾಗ್ತಾರೋ ಆವಾಗ ಅವರ ಆತ್ಮ ಸ್ಫಟಿಕದಂತೆ ಹೊಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಮಿತ್ತವಾಗಿ ಬ್ರಹ್ಮಚರ್ಯದ ಪರಿಪೂರ್ಣತೆ ಆಗದೆ ಭಗವಂತನ ಸ್ಥಾನವೂ ಸಹ ಪ್ರಾಪ್ತಿಯಾಗೋದಿಲ್ಲ ಅಂತ ಹೇಳಿದರೆ, ಇವತ್ತಿನ ಈ ಉತ್ತಮ ಬ್ರಹ್ಮಚರ್ಯ ಧರ್ಮ ಅನ್ನುವಂಥದ್ದು ವ್ಯವಹಾರದಲ್ಲಿ ನಾವು ಮಕ್ಕಳು ಅಥವಾ ಗಂಡ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಅವರಲ್ಲಿ ಈ ಒಂದು ಬೋಧನೆ ಅಥವಾ ವಿವೇಕವನ್ನು ಹೇಳಿಕೊಡುವಂಥದ್ದು ಬಹಳ ಅಗತ್ಯ ಇತ್ತು. ಅವರು ತಮ್ಮ ಮದುವೆಯ ವಯಸ್ಸಿಗೆ ಬರುವವರೆಗೂ ಗಂಡಾಗಲಿ ಹೆಣ್ಣಾಗಲಿ ಅವ ಒಂದು ಒಳ್ಳೆಯ ಸಂಸ್ಕಾರದಲ್ಲಿ ಇದ್ದುಕೊಂಡು ಯಾವುದೇ ಪುರುಷ ಅಥವಾ ಸ್ತ್ರೀ ವ್ಯಾಮೋಹಕ್ಕೆ ಬಲಿಯಾಗದೆ ತಮ್ಮ ಜೀವನ ಹಾಳು ಮಾಡಿಕೊಳ್ಳದೆ ಮದುವೆ ಹಂತದವರೆಗೂ ತನ್ನ ಪುರುಷ ಅಥವಾ ತನ್ನ ಸ್ತ್ರೀ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ಮೋಹಕ್ಕೆ ಒಳಗಾಗದೆ ಜೀವನ ಹಾಳು ಮಾಡಿಕೊಳ್ಬಾರದು ಅನ್ನುವಂತಹ ವಿವೇಕವನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ವ್ರತೋಪದೇಶವನ್ನು ಕೊಡಲಾಗುತ್ತೆ, ಅವಾಗ ಅಣುವ್ರತಗಳನ್ನು ಕೊಡುವಾಗ ಈ ವಿಚಾರವನ್ನು ಹೇಳಿರ್ತೀವಿ, ಆದರೂ ಅದನ್ನು ಪ್ರತ್ಯೇಕವಾಗಿ ಹೇಳುವಂಥದ್ದು ಬಂದಿರೋದಿಲ್ಲ. ಆದರೆ ಇವತ್ತಿನ ಕಾಲದೋಷದಲ್ಲಿ ನೋಡಿದಾಗ ಮಕ್ಕಳಿಗೆ ಈ ನಮ್ಮ ಹಿಂದೆ ಶಾಸ್ತ್ರದಲ್ಲಿ ಹೇಳ್ತಿದ್ರು, ಎಲ್ಲಿಯವರೆಗೂ ಗುರುಕುಲ ವಿದ್ಯಾಭ್ಯಾಸ ಮುಗಿಯೋದಿಲ್ಲ ಅಲ್ಲಿಯವರಿಗೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಲೇಬೇಕು ಅಂತೇಳಿ ಹಿಂದೆ ಹೇಳ್ತಿದ್ರು. ಈಗೆಲ್ಲ ಹಾಸ್ಟೆಲು ಅಥವಾ ಹೊರಗಡೆ ಇರುವಂಥ ಪರಿಸ್ಥಿತಿ ಬರುತ್ತೆ, ಅಲ್ಲಿ ಸಮಾಜದ ನಡುವೆ ಅನೇಕ ಥರದ ಜನಗಳ ಒಂದು ಸಂಪರ್ಕದಲ್ಲಿರ್ತೇವೆ, ಹಾಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿ, ಬೇರೆಯವರನ್ನು ನಾವು ಹಾನಿ ಮಾಡ್ತೀವಿ ಅಂತ ಹಾನಿ ಮಾಡಬಾರ್ದು ಅಂತಲ್ಲ, ನಮ್ಮ ಆತ್ಮ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಹಿಂದಿನ ಕಾಲದಿಂದಲೂ ಈ 7 ವ್ಯಸನಗಳನ್ನು ಬಿಡಿಸ್ತಿದ್ದದ್ದು, ಯಾವಾಗಲೂ ಸಪ್ತ ವ್ಯಸನದಿಂದ ದೂರ ಇರಬೇಕು ಅಂತ ಹೇಳ್ತಿದ್ದದ್ದು. ಇದೇ ಕಾರಣಕ್ಕೋಸ್ಕರ ಸಂಸಾರ ನಾವು ಶುದ್ಧವಾಗಿದ್ದರೂ ಬೇರೆಯವರು ನಮ್ಮನ್ನು ಸರಿಯಾಗಿರಲಿಕ್ಕೆ ಬಿಡೋದಿಲ್ಲ, ಆ ಸಂಸ್ಕಾರದಿಂದ ನಮ್ಮ ಆಚರಣೆಗಳು ದೂಷಿತವಾಗ್ತವೆ. ಒಂದು ವೇಳೆ ನಾವು ಆ ಥರ ಇಲ್ಲದೇ ಇದ್ದರೂ ಆ ಥರದ ಜನರ ಜೊತೆ ನಿಂತಿದ್ರು ನಮಗೂ ಸಹ ಅದು ಅಂಟಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಏನ ಸಾಮಾನ್ಯ ಲೋಕ ವ್ಯವಹಾರದಲ್ಲಿ ಇರ್ತಾರಲ್ಲ, ಈಜಲು ಮರದ ಕೆಳಗೆ ನಿದ್ದೆ ಮಾಡ್ತಾ ಇದ್ರು, ಮಜ್ಜಿಗೆ ಕುಡಿದ್ರು, ಹೆಂಡ ಕುಡಿದ್ರು ಅಂತಲೇ ಹೇಳ್ತಾರೆ ಅಂತಾರೆ. ಹಾಗಾಗಿ ನಾವು ಏನೇ ನಾವು ತಪ್ಪು ಮಾಡದೇ ಇರಬಾರ್ದು, ಮಾಡದೇ ಇರಬಹುದು, ಆದರೆ ಬೇರೆ ಆ ಥರದ ಸಂಸ್ಕಾರ ಇರುವಂಥ ಜನರ ಜೊತೆ ನಾವು ಗುರುಸ್ಕೊಳ್ಳೋದು, ಅವ್ರ ಜೊತೆ ಸ್ನೇಹ ಸಂಪರ್ಕ ಮಾಡದಲ್ಲಿ ಇರುವಂಥದ್ದು, ಅವಾಗ ಲೋಕ ವ್ಯವಹಾರದಲ್ಲಿ ನಮ್ಮನ್ನು ಅದೇ ರೀತಿ ಇದ್ದಾರೆ ಅನ್ನುವಂಥದ್ದನ್ನು ಜನ ಹೇಳ್ತಾರೆ. ಇದೆಲ್ಲ ನಿಮಗೆ ಸಾಮಾನ್ಯವಾಗಿ ಅದನ್ನು ಬಿಡಿಸಿ ಹೇಳುವಂಥದ್ದು ಬೇಡ. ಅಂದರೆ ಸಾಮಾನ್ಯ ಆಗದ ಹೇಳ್ತಾರೆ, ಕೆಟ್ಟವ್ರ ಜೊತೆ ನಾವಿದ್ದರೆ ದುರ್ಜನರ ಸಹವಾಸ ದೂರ ಇರಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಯಾವಾಗಲೂ ಸಜ್ಜನರ ಸಹವಾಸದಲ್ಲಿ ಇರಬೇಕು, ಒಳ್ಳೆ ಮಿತ್ರರನ್ನು ಮಾಡ್ಕೋಬೇಕು, ಹೆಣ್ಣಾಗಲಿ
ಕಾಲದಲ್ಲಿ ಅವರು ಓದು ವಿದ್ಯಾಭ್ಯಾಸ ಮುಗಿಯುವವರೆಗೂ ಮದುವೆ ಆಗುವವರೆಗೂ ಕನಿಷ್ಠ ತನ್ನ ಶೀಲವನ್ನು ರಕ್ಷಣೆ ಮಾಡಿಕೊಳ್ಬೇಕು. ಕೇವಲ ಶೀಲ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಮಾತ್ರ ಸಂಬಂಧಪಟ್ಟಿದ್ದಂತಲ್ಲ, ಗಂಡು ಮಕ್ಕಳಿಗೂ ಸಂಬಂಧಪಟ್ಟಿದೆ. ಹಾಗೆ ವ್ಯಸನ ಅನ್ನುವಂಥದ್ದು ಕೇವಲ ಗಂಡು ಮಕ್ಕಳಿಗಷ್ಟೇ ವ್ಯಸನ ಅಂತಲ್ಲ, ಹೆಣ್ಮಕ್ಳು ವ್ಯಸನದಿಂದ ದೂರ ಇರಬೇಕು. ಇದಕ್ಕೆಲ್ಲರೂ ಈಗ ಬೇರೆ ರೀತಿಯ ಆಟಗಳನ್ನು ಆಡುವಂಥದ್ದು ಅಥವಾ ದುಶ್ಚಟಗಳಲ್ಲಿ ಹೆಣ್ಣು ಆಗಲಿ ಗಂಡ ಆಗಲಿ ಎಲ್ಲರೂ ಈಗ ಭಾಗವಹಿಸುವಂಥ ಕಾಲ ಕಲಿಗಾಲ, ಪಂಚಮ ಕಾಲ. ಆ ನಿಟ್ಟಿನಲ್ಲಿ ಕೇವಲ ಹೆಂಡಾಸರಾಯಿ ಅಥವಾ ಧೂಮಪಾನ ಇತ್ಯಾದಿಗಳನ್ನು ಗಂಡು ಮಕ್ಕಳಷ್ಟೇ ಮಾಡ್ತಾರೆ ಅಂತಾರೆ, ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರಲೇ ನಾವು ನಮ್ಮ ಮಕ್ಕಳ ಯಾರು ವಿದ್ಯಾಭ್ಯಾಸ ಆಗುವವರು ತಮ್ಮ ಜೀವನವನ್ನು ಕಟ್ಕೊಳ್ಳುವವರು ಈ ದುಶ್ಚಟಗಳಿಂದ ಹಾಗೂ ಜೊತೆಗೆ ಬ್ರಹ್ಮಚರ್ಯದಿಂದ ಇರಬೇಕು ಅನ್ನೋ ರೀತಿಯಲ್ಲಿ ತಮ್ಮ ತಮ್ಮ ಇಷ್ಟದ ಗುರುಗಳು ಅಥವಾ ತಂದೆ ತಾಯಿಗಳು ಭಗವಂತನ ಸಾಕ್ಷಿಯಾಗಿ ಅವರ ವ್ರತ ನಿಯಮವನ್ನು ಕೊಡಿಸಬೇಕು. ಇಲ್ಲವಾದಲ್ಲಿ ನಾಳೆ ಅನರ್ಥವಾದಾಗ ನಾವೆಲ್ಲ ಪರಿತಾಪ ಪಶ್ಚಾತ್ತಾಪ ಪಡ್ತೀವಿ. ಆ ರೀತಿಯಾಗಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರವನ್ನು ಕೊಡುವಂಥದ್ದು ಸಹ ಬ್ರಹ್ಮಚರ್ಯ ಧರ್ಮದ ಒಂದು ಲಕ್ಷಣವಾಗಿದೆ. ಇದು ವ್ಯವಹಾರಿಕವಾಗಿ ಇವತ್ತಿನ ಕಾಲದಲ್ಲಿ ಅನಿವಾರ್ಯ ಇದೆ. ಮೋಕ್ಷಕ್ಕೆ ಪ್ರಾಪ್ತಿ ಬಹಳ ಸಮಯ ಬರಬಹುದು, ಮೋಕ್ಷ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಮಯ ಇನ್ನೂ ಇರ್ಬೋದು, ಆದರೆ ಈ ಜನ್ಮವನ್ನು ಹಾಳು ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಉತ್ತಮವಾದಂಥ ಏನು ಬ್ರಹ್ಮಚರ್ಯ ವ್ರತವನ್ನು ಹೇಳಿದರೆ ಅದನ್ನು ನಾವು ಪಾಲಿಸಬೇಕು. ಬ್ರಹ್ಮಚರ್ಯ ವ್ರತಕ್ಕೆ ಒಂದು ಉದಾಹರಣೆ ಯಾವಾಗಲೂ ಹೇಳಬೇಕು, ಒಂದು ಕತೆ ಬರುತ್ತೆ. ಒಂದು ಆಶ್ರಮದಲ್ಲಿ ಓದಿದಂಥ ವಿದ್ಯಾರ್ಥಿ ತನ್ನ ಜೀವನವನ್ನು ಕಟ್ಕೊಳ್ಳಿಕ್ಕೆ ಗುರುಗಳ ಉಪದೇಶದಿಂದ ಬ್ರಹ್ಮಚರ್ಯ ವ್ರತನ ಪಾಲಿಸ್ತೀನಿ, ನಾನು ಕೊನೆ ಜೀವನ ಪರ್ಯಂತ ಪಾಲಿಸ್ತೀನಿ, ತಿಂಗಳ 15 ದಿವಸ ಪಾಲಿಸ್ತೀನಿ ಯಾವಾಗಲೂ ಅಂತ ಹೇಳಿ ತಗೊಂಡಿರ್ತಾನೆ. ಆದರೆ ಇನ್ನೊಂದು ಪಕ್ಕದ ಊರಲ್ಲಿ ಒಂದು ಹುಡುಗಿ ಇನ್ನು 15 ದಿವಸ ವ್ರತ ಪಾಲಿಸ್ತೀನಿ ಅಂತ ತಗೊಂಡಿರ್ತಾರೆ. ಅವನ ಹುಡುಗನಿಗೆ ಎಷ್ಟು ಹುಡುಕಿದ್ರು ಹುಡುಗಿ ಸಿಕ್ಕಿರಲ್ಲ, ಕೊನೆಗೆ ಅವರಿಬ್ಬರ ಒಂದು ಪರಿಚಯ ಗೊತ್ತಾಗಿ ಕೊನೆಗೆ ಇಬ್ಬರದ್ದು ಮದುವೆ ಮಾಡಿಸ್ತಾರೆ. ಒಬ್ಬಳು ಹುಡುಗ ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷದವರಿಗೆ, ಹೆಣ್ಮಕ್ಳು ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದವರಿಗೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಿತ್ತು ಅಂತ ಹೇಳಿ ಬ್ರಹ್ಮಚರ್ಯದ ಮಹತ್ವವನ್ನು ಹೇಳ್ತಾರೆ. ಹಾಗೆ ಇಬ್ಬರು ಯುವಕರು ಆಶ್ರಮದಲ್ಲಿ ಓದಿ ಬಂದಿರ್ತಾರೆ. ಬಂದಾಗ ಅವರು ಹೋಗುವಾಗ ಚಿಕ್ಕ ಹುಡುಗರಾಗಿರ್ತಾರೆ, ಆಶ್ರಮದಲ್ಲಿ ಓದಿ ಮನೆಗೆ ಬಂದಾಗ ಅಂದರೆ ಸ್ವಾಗತ, ಊರೊಳಗೆ ತುಂಬ ದೊಡ್ಡ ಸ್ವಾಗತ, ಭಾಳ ಯುವಕರಾಗಿದ್ದಾರೆ, ರಾಜ್ಕುಮಾರ್ ಆಗಿದ್ದಾರೆ, ಇವರನ್ನು ಸ್ವಾಗತ ಮಾಡಬೇಕು ಅಂತೇಳಿ ಈ ಊರಿನವರೆಲ್ಲರೂ ಸೇರಿ ಅವಳನ್ನು ನಮ್ಮ ರಾಜ್ಯದ ರಾಜರು ಇಟ್ಕೊಂಡಿದ್ದೀವಿ ರಾಜರು ಅಂತೇಳಿ ಎಲ್ಲರೂ ಸೇರಿ ಸ್ವಾಗತಕ್ಕೆ ತಯಾರಾಗಿರ್ತಾರೆ. ಅರಮನೆಗೆ ಬರಬೇಕಿದ್ದ ಪ್ರವೇಶ ಅನ್ನೋಷ್ಟರಲ್ಲಿ ಅರಮನೆ ಮೇಲೆ ಒಬ್ಬಳು ಕನ್ಯೆ ನಿಂತಿದ್ದು ನೋಡಿ ಆ ಹುಡುಗರಿಗೆ ಇಬ್ಬರಿಗೂ ಅಣ್ಣ ತಮ್ಮ ಇಬ್ಬರಿಗೂ ಮೋಹ ಆಗುತ್ತೆ. ಅವಳು ನನಗೆ ಬೇಕು, ನಾನು ಮದುವೆ ಆಗ್ತೀನಿ, ನಮ್ಮ ಅಪ್ಪ ಅಮ್ಮ ಹೇಳಿ ಅವಳು ನಾನು ಮದುವೆ ಆಗ್ತೀನಿ ಅಂತ, ಅಣ್ಣ ತಮ್ಮನ್ನು ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತೇಳಿ ಇಬ್ಬರು ಮಾಡ್ತಾರೆ. ಇನ್ನೇನು ಮನೆಯೊಳಗೆ ಪ್ರವೇಶ ಆಗಿ ಆರತಿ ಎಲ್ಲ ಮಾಡಿ ಒಳಗೆ ಕರ್ಕೊಂಡು ಬರೋಕ್ಕೆ ಇನ್ನೇನು ಭಾಗವತ ಬರ್ತಾರೆ. ಬಂದ ತಕ್ಷಣ ಆ ಹುಡುಗಿ ಬಂದು ಮುಂದೆ ನಿಂತಾಗ ಮೊದಲಿಗೆ ಅವರಿಬ್ಬರು ಅಣ್ಣ ತಮ್ಮ ಇಬ್ಬರು ಚರ್ಚೆ ಮಾಡಿ ಅವರ ತಂದೆ ತಾಯಿಗಳ ಹತ್ರ ಹೇಳ್ತಾರೆ, ನಾವು ಒಳಗೆ ಬರ್ತೀವಿ, ಆದರೆ ನಮಗೊಂದು ಕಂಡೀಷನ್, ಈ ಕನ್ಯೆ ಏನಿದೆ ಈ ಕನ್ಯೆನ ನಾವಿಬ್ಬರು ನಾನು ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ, ಇವನು ಆಸೆ ಪಟ್ಟಿದ್ದಾನೆ, ಹಿಂಗೆ ನೀವು ನಿರ್ಣಯ ಮಾಡಿ ಮಾಡಿದ್ರೆ ನಾವು ಒಳಗೆ ಬರ್ತೀವಿ ಅಂತ ಹೇಳ್ತಾರೆ. ಆವಾಗ ನೀವು ಇಷ್ಟು ವರ್ಷ 14-15 ವರ್ಷ ಆಶ್ರಮದಲ್ಲಿ ಇದ್ದು ಬಂದಿದ್ದು ವ್ಯರ್ಥ, ಅವಳು ಯಾರು ಮುಂದೆ ನೀವು ಅದನ್ನು ತಿಳ್ಕೊಳ್ಳಿಲ್ಲ, ಅವಳ ಮೇಲೆ ವ್ಯಾಮೋಹ ಪಟ್ಟರು ನೀವು, ಅವಳು ನೀವು ಹೋಗುವಾಗ ಗರ್ಭದಲ್ಲಿದ್ದು ಅವಳು ನಿಮ್ಮ ತಂಗಿ ಇದ್ದಾಳೆ, ಆ ತಂಗಿ ಮೇಲೆ ನೀವು ವ್ಯಾಮೋಹ ಮಾಡಿದ್ರೆ ನೀವು ಓದಿದ ವಿದ್ಯಾಭ್ಯಾಸ ಏನು ಉಪಯೋಗ ಬಂತು, ಯಾವುದೇ ಕಾರಣಕ್ಕೂ ವಿದ್ಯೆ ಇದೆ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಯಾರು ಏನು ತಿಳ್ಕೊಂಡು ಇದು ಮಾಡಬೇಕಾಗಿತ್ತು, ನೀವು ಒಂದೇ ಕ್ಷಣದಲ್ಲಿ ಈ ಥರದ ನಿರ್ಣಯ ತಗೊಂಡ್ರಿ, ನೀವು ಓದಿದ ಏನಕ್ಕೆ ಅರ್ಥ ಆಯಿತು, ಏನು ಉಪಯೋಗ ಬಂತು ಅಂತ ಹೇಳಿ ತಂದೆ ತಾಯಿಗಳು ಹೇಳಿದಾಗ ಆ ಇಬ್ಬರು ಯುವಕರು ಅಲ್ಲಿಂದ ಮನೆಯೊಳಗೆ ಬರದೆ ತಪ್ಪಾಯಿತು ಕ್ಷಮೆ ಇರಲಿ ಅಂತೇಳಿ ಸೀದಾ ಹೋಗಿ ಕುಂತಲಗಿರಿಯಲ್ಲಿ ತಪಸ್ಸು ಮಾಡಿ ದೇಶಭೂಷಣ ಮತ್ತು ಕುಲಭೂಷಣ ಮುನಿಗಳಾಗಿ ಅವರು ಸಿದ್ಧ ಪದವಿಯನ್ನು ಹೊಂದುತ್ತಾರೆ ಅಂತೇಳಿ ಅವರ ಚರಿತ್ರೆಯಲ್ಲಿ ಬರುತ್ತೆ. ಹೀಗೆ ಅನೇಕ ಸಂದರ್ಭದಲ್ಲಿ ನಾವು ತಿಳಿಯದಲೇ ಅನೇಕ ಬಾರಿ ನಮ್ಮ ಒಂದು ವಿಕಲ್ಪಗಳನ್ನು ಮಾಡಿಕೊಳ್ತೀವಿ, ಅದಕ್ಕೆಲ್ಲವೂ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಇರುತ್ತೆ. ಆ ನಿಮಿತ್ತವಾಗಿ ವ್ರತ ಅನ್ನುವಂಥದ್ದು ನಮ್ಮಲ್ಲಿ ಇದ್ದರೆ ಅದನ್ನು ತಪ್ಪಿಸುತ್ತೆ ಅನ್ನುವಂಥದ್ದನ್ನು ಆಚಾರ್ಯರು ಈಗಿನ ಕಾಲದಿಂದ ಹೇಳ್ತಾರೆ. ನಾವೆಲ್ಲರೂ ಸಹ ಆ ಒಂದು ವ್ರತವನ್ನು ಉತ್ತಮವಾದಂಥ ರೀತಿಯಲ್ಲಿ ಪುರುಷನಾಗಲಿ ಸ್ತ್ರೀಯಾಗಲಿ ಯಥೋಚಿತವಾಗಿ ಪಾಲಿಸುವಂಥದ್ದನ್ನು ಇಟ್ಕೋಬೇಕು. ದಶಲಕ್ಷಣದ ಈ 10 ದಿವಸಗಳು ತಾವೆಲ್ಲರೂ ದಶಧರ್ಮಗಳನ್ನು ತಿಳಿದುಕೊಂಡು ತತ್ವಸ್ತ್ರದ ಅರ್ಥ ವ್ಯಾಖ್ಯಾನವನ್ನು ತಿಳಿದುಕೊಂಡು ಈ ಮೋಕ್ಷ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡಿದ್ರೆ ಈಗ ರತ್ನತ್ರಯ ನೋಂಬಿ ಅದು ಅನಂತ ನೋಂಬಿಯ 3 ದಿವಸಗಳು ನಡೀತಿದ್ದು ಇವತ್ತು ವಿಶೇಷವಾಗಿ ಭಾದ್ರಪದ ಶುಕ್ಲ ಚತುರ್ದಶಿ ದಿವಸ ಮಾಡಲ್ಪಡುವಂಥ ಅನಂತ ಸುಖಕ್ಕೂ ಕಾರಣವಾಗುವಂಥ ಅನಂತ ನೋಂಬಿಯನ್ನು ತಾವೆಲ್ಲರೂ ಇವತ್ತು ಮಾಡೋರಿದ್ದೀರ. ಅನಂತ ನೋಂಬಿಯ ಈ ಒಂದು ಫಲ ತಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ. ಅನಂತನಾಥ ತೀರ್ಥಂಕರ ಪೂಜೆ ಮಾಡುವುದರ ಜೊತೆಗೆ
ನಮ್ಮೆಲ್ಲರಿಗೂ ಅನಂತ ಸುಖವು ಪ್ರಾಪ್ತಿಯಾಗಲಿ. ಭಗವಂತನ ರೀತಿಯಲ್ಲೇ ಅನಂತ ಗುಣಗಳನ್ನು ಪರಿಚಯ ಮಾಡಿಕೊಡುವಂತಹ ಆಗಲಿ, ಮೋಕ್ಷ ಮಾರ್ಗ ರತ್ನತ್ರಯ ಶುದ್ಧಿ ಆಗಲಿ ಎಂಬಂತ ಭಾವನೆಯನ್ನು ಮಾಡೋಣ. ಯಾರೆಲ್ಲ ಏಕಾಸನ ಉಪವಾಸ ಮತ್ತು ಯಥೋಚಿತವಾದಂತಹ ರತನಿಯಮಗಳನ್ನು ಪಾಲಿಸಿದ್ರ ಅವರೆಲ್ಲರಿಗೂ ಅನುಮೋದನೆಯನ್ನು ಮಾಡ್ತಾ, ಕೆಲವರು ದಶಲಕ್ಷಣದ 10 ದಿವಸಗಳು ದೇಶದ ಬೇರೆ ಬೇರೆ ಭಾಗದಲ್ಲಿ ಉಪವಾಸ ಮಾಡಿದ್ದಾರೆ, ಮುನಿ ಸಂಘದಲ್ಲಿ ಉಪವಾಸ ಮಾಡಿದ್ದಾರೆ, ಹಾಗೆ 16 ದಿನಗಳ ಉಪವಾಸವನ್ನು ಕೆಲವರು ಮಾಡಿದ್ದಾರೆ. ಈ ರೀತಿಯಾಗಿ ಅವರ ಶಕ್ತಿಯಾನುಸಾರ ಯಾರೆಲ್ಲ ವ್ರತನಿಯಮಗಳನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಸಹ ಅನುಮೋದನೆ ಮಾಡಿ ಅವರೆಲ್ಲರ ಆರೋಗ್ಯ ಮತ್ತು ಯಶಸ್ಸು ವೃತ್ತಿಯಾಗಲಿ ಅಂತ ಪ್ರಾರ್ಥಿಸೋಣ. ತಾವೆಲ್ಲರೂ ಇವತ್ತು ಅನಂತ ನೋವಿಗೆ ಉಪವಾಸ ಮಂಡಿಗೆ ಏಕಾಸನ ಸಂದೇವರ ಮುಖ್ಯದಿಂದ ಏಕಾಸನ ಸಿಗುತ್ತೆ. ಹಾಗಾಗಿ ಎಲ್ಲರೂ ತಾವು ಯಥೋಚಿತವಾದಂಥ ವ್ರತನಿಯಮಗಳನ್ನು ತಗೊಂಡಿದ್ದೀರಾ, ಎಲ್ಲರಿಗೂ ಸರ್ವಾರ್ಥ ಸ್ಥಿತಿಯು ಪ್ರಾಪ್ತಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ವ್ರತ ಸಿದ್ಧಿಸಲಿ ಅಂತೇಳಿ ಭಗವಂತನಲ್ಲಿ ನಮಸ್ಕರಿಸ್ತೇವೆ. ಬೋಲೇ ಅನಂತಾನಂದ ಸಿದ್ಧ ಪರಮೇಶ್ವರಿ ಭಗವಾನ್ ಕಿ, ದಶಲಕ್ಷಣ ಧರ್ಮ ಕಿ, ಉತ್ತಮ ಬ್ರಹ್ಮಚರ್ಯ ಧರ್ಮ ಕಿ, ಷೋಡಶ ಕಾರಣ ಭಾವನಾ ಕಿ, ಜಯ ಬಲ ಶಿವಮತಿ ಮಾತಾಜಿ ಕಿ, ಜಯ ಬಲ ಸತ್ಯತ್ರಿ ಮತ್ತೆ ಬ್ರಹ್ಮ ದೇವೇಂದ್ರ ಕಿ ದೇವಟಾರ್ಮ ಸ್ವಾಮೀಜಿ ಕಿ, ಜಯ. ಗೊತ್ತಲ್ಲ ಮಂಡಿಗೆ.